ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ನೀಡದೇ ಇದ್ದಿದ್ರೆ ನಾನು ಸಿಎಂ ಆಗ್ತಿರ್ಲಿಲ್ಲ, ಬದಲಿಗೆ ಕುರಿ ಎಮ್ಮೆ ಕಾಯ್ತಾ ಇರ್ತಿದ್ದೆ ಅಂತ ಸಿಎಂ ಸಿದ್ದರಾಮಯ್ಯ ತನ್ನ ಜೀವನದ ಘಟನೆಗಳನ್ನ ನೆನಪಿಸಿಕೊಂಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರ ಜಿಲ್ಲಾಡಳಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಉದ್ಘಾಟಿಸಿ ಸಿಎಂ ಮಾತನಾಡಿದ್ರು. ಇನ್ನು ಜನರಿಗೆ ಬಸವಣ್ಣ ಹಡಪದ ಅಪ್ಪಣ್ಣ ಅವರಂತರ ಆದರ್ಶ ಮತ್ತು ವಿಚಾರಗಳು ಗೊತ್ತಾಗಬೇಕು, ಹೃದಯ ಇದ್ರೆ ಸಾಕು, ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಅಂತ ಹೇಳಿದ್ರು. ಇನ್ನೂ ಒಮ್ಮೆ ನನ್ನ ಕಾರಿನ ಮೇಲೆ ಕಾಗೆ ಕೂತಾಗ ಹಲವರು ಊಹಾಪೋಹ ವ್ಯಕ್ತಪಡಿಸಿದ್ರು, ನಾನು ಅಧಿಕಾರ ಕಳೆದುಕೊಳ್ತೇನೆ ಅಂತ ಹೇಳಿದ್ರು. ಆದರೆ ಆ ಘಟನೆ ನಂತರ ನಾನು 2 ಬಜೆಟ್ ಮಂಡಿಸಿ ಅಧಿಕಾರ ಪೂರ್ತಿಯಾಗಿ ಸಮರ್ಥವಾಗಿ ನಿರ್ವಹಿಸಿದೆ, ಮೌಢ್ಯವನ್ನ ನಂಬಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಈ ಮೂಲಕ ನೆರೆದಿದ್ದ ಜನರಿಗೆ ಕಿವಿ ಮಾತು ಹೇಳಿದ್ರು. ನನಗೊಂದ್ಸಾರಿ ನನ್ನ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು. ಅಪ್ಪ ಜಾತಿ ಬಂದು ಕೂತಿತ್ತು, ಏನ್ ಕೇಳ್ತಿದ್ರು ನನ್ಗೆ ಗೊತ್ತಿಲ್ಲ. ಆಮೇಲೆ ಅದು ಹೊರಟೋಯ್ತು ಟಿವಿನಲ್ಲಿ ಚರ್ಚೆ. ಟಿವಿನಲ್ಲಿ ಏನ್ ಚರ್ಚೆ ಅಂದ್ರೆ, ಸಿದ್ದರಾಮಯ್ಯ ಈ ಸಾರಿ ಬಜೆಟ್ ಮಂಡಿಸ್ತಲ್ಲ ಇಲ್ವ, ಒಬ್ಬ ಆಸಾಮಿ ಹೇಳ್ದ ಇಲ್ಲ ಇಲ್ಲ ಬಜೆಟ್ ಮಂಡಿಸಲ್ಲ, ಅದಕ್ಕೆ ಮುಂಚಿತವಾಗಿ ಅವ್ರ ಸರ್ಕಾರ ಹೋಯ್ತದೆ ಅಂತ ಹೇಳ್ದ. ಇನ್ನೊಬ್ಬ ಹೇಳ್ದ ಬಜೆಟ್ ಮಂಡಿಸ್ತಾರೆ, ಬಜೆಟ್ ಆಗಲ್ಲ ಮುಗಿಯಲ್ಲ ಅವರು ಅಂತ ಹೇಳ್ತಾವ್ರೆ ಏನು ಅಂತ ನಾನು ನೋಡ್ತಾ ಇದ್ದೆ ಟಿವಿನಲ್ಲಿ. ಅದಾದ್ಮೇಲೆ 2 ಬಜೆಟ್ ಮಂಡಿಸ್ತೀವ, ಕಾಗೆ ಕೂತ್ಕೊಂಡ ತಕ್ಷಣ ಸರ್ಕಾರ ಹೊರಟೋಗ್ತದ. ಹಾಗೇನೆ ಈ ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಚಾಮರಾಜನಗರಕ್ಕೆ ಹೋದ್ರೆ ಸರ್ಕಾರ ಹೋಗ್ತದೆ. ನಾನು 12 ಸಾರಿ ಹೋದೆ, ಅದಾದ್ರೆ 2 ಸಾರಿ ಮುಖ್ಯಮಂತ್ರಿ. ಇದನ್ನೇ ಹೇಳಿದ್ದು ಹಡಪದ ಅಪ್ಪಣ್ಣ ಬಸವಣ್ಣ ಎಲ್ಲ ಇವೆಲ್ಲ ಮೌಲ್ಯಗಳಲ್ಲ ಅಂತೇಳಿಪ್ಪ. ಅವ್ರು ನೋಡ್ತಾ ಕೂತ್ಕೊತೀವಿ. ನನಗೊಂದ್ಸಾರಿ ನನ್ನ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.